ನನ್ನ ಮುಖ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಸ್ವಲ್ಪ ಡಲ್ ಅನ್ನಿಸ್ತಾ ಇದೆ. ಫ್ರೆಂಡ್ಸ್, ನಾನು ಇವಾಗ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಆ ಫಂಕ್ಷನ್ಗೆ ಸ್ವಲ್ಪ ನಾನು ಗ್ಲೋಯಿಂಗ್ ಆಗಿ ಬ್ರೈಟನಿಂಗ್ ಕಾಣಿಸ್ಬೇಕಲ್ಲ, ಸೊ ಅದಕ್ಕೆ ಕಿಚನಲ್ಲಿ ಸಿಗೋ ಪದಾರ್ಥ ಯೂಸ್ ಮಾಡ್ಕೊಂಡು ನಾನು ಇಲ್ಲೊಂದು ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೀನಿ. ಈ ಪ್ಯಾಕ್ ಅಂದ್ರೂ ಸಖತ್ ಗ್ಲೋಯಿಂಗ್ ಬರುತ್ತೆ, ನಮಗೆ ಇನ್ಸ್ಟೆಂಟ್ ವೈಟನಿಂಗ್ ಸ್ಕಿನ್ ಬರುತ್ತೆ. ಇದನ್ನು ತಯಾರಿಸ್ಕೊಳ್ಳೋಕೆ ಏನೇನು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ಕೊಂಡಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ. ಅದಕ್ಕಿಂತ ಫಸ್ಟ್ ನಿಮ್ಮಲ್ಲಿ ನಾನೇನೋ ಒಂದು ರಿಕ್ವೆಸ್ಟ್ ಮಾಡ್ಕೊಬೇಕು. ಎಸ್, ನೀವಿನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ, ಅದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನೀವೇ ಫಸ್ಟ್ ನೋಡ್ಬೋದು. ಗೈಸ್, ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಫೇಸ್ ಬ್ರೈಟನಿಂಗ್ ಆಗುತ್ತೆ, ಗ್ಲೋಯಿಂಗ್ ಆಗುತ್ತೆ, ವೈಟ್ ಆಗುತ್ತೆ, ಪಿಂಪಲ್ಸ್, ಪಿಂಪಲ್ ಮಾರ್ಕ್, ಪಿಗ್ಮೆಂಟೇಷನ್ ಈ ಥರ ಏನೇ ಪ್ರಾಬ್ಲಮ್ ಇದ್ರೂ ಇನ್ಸ್ಟೆಂಟಾಗಿ ಹೋಗುತ್ತೆ. ಫ್ರೆಂಡ್ಸ್, ಫಸ್ಟ್ ನಾನಿಲ್ಲಿ ಟೊಮೊಟೊ ಜ್ಯೂಸ್ ತೊಗೊಂಡಿದ್ದೀನಿ. ಮಿಕ್ಸಿನಾದರೂ ಮಾಡ್ಕೋಬೋದು, ತುರಿದಾದರೂ ಇಟ್ಕೋಬೋದು. ಗೈಸ್, ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆ ಹಸಿಟ್ಟು ಹಾಕ್ತಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಚಂದನ ಪೌಡರ್ ಅಂದರೆ ಗಂಧದ ಪುಡಿ ಯೂಸ್ ಮಾಡ್ತಿದ್ದೀನಿ, ಒಂದು ಸ್ಪೂನಷ್ಟು ಹಾಕಿ ಸಾಕು. ಇದು ನಿಮ್ಮ ಹತ್ರ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನೆಕ್ಸ್ಟ್ ನಾನು ಇದಕ್ಕೆ ಕಾಫಿ ಪೌಡರ್, ನಾನಿಲ್ಲಿ ಬ್ರೂ ಕಾಫಿ ಪುಡಿ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ತೊಗೋಬೋದು, ಇನ್ಸ್ಟೆಂಟ್ ತೊಗೊಳ್ಳಿ, ಒಳ್ಳೆ ಬ್ರ್ಯಾಂಡ್ ತೊಗೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಒಂದು ಸ್ಪೂನಷ್ಟು ಮೊಸರು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇಷ್ಟು ಸೇರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಬರ್ತಾ ಇಲ್ಲ. ಹಾಕ್ಕೊಂಡು ನಿಮಗೆ ನಾನು ಮಿಕ್ಸ್ ಮಾಡಿದ್ದೀನಿ. ಇದನ್ನು ಅಪ್ಲೈ ಮಾಡೋಕ್ಕಿಂತ ಫಸ್ಟ್ ನಮ್ಮ ಫೇಸ್ ಚೆನ್ನಾಗಿ ವಾಶ್ ಮಾಡಿರಬೇಕು. ನನ್ನ ಫೇಸ್ ನಾನು ಆಲ್ರೆಡಿ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಟೊಮೊಟೊಲ್ಲಿ ವಿಟಮಿನ್ ಸಿ ಹೆಚ್ಚಿರೋದ್ರಿಂದ ನಮಗೆ ಸ್ಕಿನ್ ನ್ಯಾಚುರಲಾಗಿ ವೈಟನಿಂಗ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಮುಖದಲ್ಲಿ ಏನಾದರೂ ಪಿಂಪಲ್ಸ್ ಇದ್ದರೆ, ಪಿಂಪಲ್ ಮಾರ್ಕ್ ಇದ್ದರೆ ಹೋಗೋಕ್ಕೂ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಗಂಧದ ಪುಡಿ ಯೂಸ್ ಮಾಡಿದ್ದೀನಿ, ಅದರಿಂದ ಟ್ಯಾನಿಂಗ್ ಹೋಗುತ್ತೆ, ಪಿಂಪಲ್ಸ್ ಹೋಗುತ್ತೆ, ಆ್ಯಂಟಿ ಏಜಿಂಗ್ ಪ್ರಾಬ್ಲಮ್ ಇದ್ದರೆ ಅದು ಹೋಗುತ್ತೆ. ಕಡಲೆ ಹಸಿಟ್ಟು ನ್ಯಾಚುರಲ್ ಕ್ಲೆನ್ಸರ್ ರೀತಿ ವರ್ಕ್ ಮಾಡುತ್ತೆ, ಟ್ಯಾನಿಂಗ್ ಹೋಗುತ್ತೆ, ಪಿಂಪಲ್ಸ್, ಪಿಂಪಲ್ ಮಾರ್ಕ್ ಆ್ಯಂಡ್ ನಿಮ್ಮ ಫೇಸಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿದ್ದರೆ ಅದು ಹೋಗೋಕ್ಕೂ ಹೆಲ್ಪ್ ಮಾಡುತ್ತೆ. ಮೊಸರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರೋದ್ರಿಂದ ಅದು ನಮ್ಮ ಸ್ಕಿನ್ನನ್ನು ನ್ಯಾಚುರಲಾಗಿ ಬ್ಲೀಚ್ ಮಾಡುತ್ತೆ, ವೈಟ್ ಮಾಡುತ್ತೆ, ಪಿಂಪಲ್ ಪಿಂಪಲ್ ಮಾರ್ಕ್ ಹೋಗೋಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ. ಫುಲ್ಲು ಅಪ್ಲೈ ಮಾಡಿದ್ದೀನಿ ನಾನು, ಇದನ್ನು ಒಂದು 10 ಮಿನಿಟ್ಸ್ ಬಿಟ್ಕೋತೀನಿ. ಇದನ್ನು ಒಂದು 10 ನಿಮಿಷ ಬಿಟ್ಟು ತಣ್ಣೀರಲ್ಲಿ ನಾನು ಮುಖ ತೊಳಿತೀನಿ. ಮುಖ ತೊಳಿಬೇಕಾದ್ರೆ ಯಾವುದೇ ರೀತಿ ಫೇಸ್ ವಾಶ್, ಸೋಪ್ ಏನೂ ಯೂಸ್ ಮಾಡಲ್ಲ. ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಯೂಸ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಬಾಯ್ ಫ್ರೆಂಡ್ಸ್.